ಕನ್ನಡವೇದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೀತಿರತಕ್ಕಂತಹ ವಿದ್ಯಾರ್ಥಿಗಳ ವೀಡಿಯೋನ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಥರ ವಿದ್ಯಾರ್ಥಿಗಳು ನೋಡಿದ್ರು ಕೂಡ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಸೊ ವಿದ್ಯಾರ್ಥಿಗಳಿಗೆ ಇನ್ನು ಒಂದು ತಿಂಗಳುಗಳ ಕಾಲ ಸಮಯ ಇರುವಂಥದ್ದು ಪರೀಕ್ಷೆಗೆ. ಸೊ ವಿದ್ಯಾರ್ಥಿಗಳು ಯಾವ ಟೈಮಲ್ಲಿ ವೀಡಿಯೋ ನೋಡ್ತಿದ್ದೀರಾ ಗೊತ್ತಿಲ್ಲ. ಸೊ ನಾನು ವೀಡಿಯೋ ಮಾಡ್ತಿರುವಂಥ ಸಮಯದಲ್ಲಿ ಒಂದು ತಿಂಗಳ ಎಕ್ಸಾಮ್ಗೆ ಟೈಮ್ ಇದೆ. ಸೊ ವಿದ್ಯಾರ್ಥಿಗಳು ಈ ಒಂದು ಟಿಪ್ಸ್ಗಳನ್ನು ನಿಮ್ಗೇನು ಕೊಡ್ತೀನಲ್ಲ ಇವಾಗ ಐದು ಸುಲಭ ವಿಧಾನಗಳನ್ನು, ಇದರ ಪ್ರಕಾರ ನೀವು ಓದಿದರೆ ಸೊ ಪಾಸ್ ಅಂತೂ ಆಗಿ ಆಗ್ತೀರ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಫಸ್ಟ್ ಕ್ಲಾಸು 90% ತನಕ ನೀವು ಸ್ಕೋರ್ನ ಮಾಡ್ಬೋದು. ಔಟ್ ಆಫ್ ಔಟ್ಸ್ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಕೋರ್ ಮಾಡುವಂಥದ್ದು. ಸೊ ಹೆಚ್ಚಿಗೆ ಅಂಕವನ್ನು ಅಂತ ಗಳಿಸ್ಬೋದು ಈ ಒಂದು ಪ್ರಕಾರ ನೀವು ಓದಿದರೆ. ಸೊ ವಿದ್ಯಾರ್ಥಿಗಳು ಯಾವ ಥರ ಓದಬೇಕು, ಏನು ಎತ್ತ ಅನ್ನೋದ್ರ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೆಚ್ಚಿಗೆ ಅಪ್ಡೇಟ್ಸ್ಗಳು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ನೀವು ವಿಡಿಯೋನ ಶೇರ್ ಮಾಡ್ಬೋದು, ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ. ನಿಮ್ದು ಏನಾದ್ರು ಡೌಟ್ ಇದ್ರೆ ಅಲ್ಲಿ ನಮ್ಮ ಕನ್ನಡವೇದ ಯೂಟ್ಯೂಬ್ ಚಾನಲ್ನ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನಮ್ಮ ಜೊತೆನೇ ಚಾಟ್ ಮಾಡಿ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಸೊ ಓದಿನ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಕೋರ್ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮಗೆ ಓದಕ್ಕೆ ಆಗ್ತಾ ಇಲ್ಲ, ಗಮನ ಕೊಡೋಕ್ಕಾಗ್ತಿರ, ಡಿಸ್ಟ್ರಾಕ್ಷನ್ಸ್ಗಳು ಬರ್ತಿದೆ, ಮೊಬೈಲ್ ನೋಡ್ತಿದ್ದೀವಿ, ನಿದ್ದೆ ಬರ್ತಿದ್ದರೆ ಎಲ್ಲ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಈ ವಿಡಿಯೋದಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ ವಿದ್ಯಾರ್ಥಿಗಳು ಮೊದಲನೇದಾಗಿ ಹೇಳೋಂಥದ್ದಾದರೆ ಆತ್ಮಸ್ಥೈರ್ಯ, ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ನಿಮ್ಮಲ್ಲಿ ನಿಮಗೆ. ಸೊ ಇವಾಗ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ನೀವು ಸ್ಟಡಿ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಮೊದಲನೇದಾಗಿ ನೀವು ಫಿಕ್ಸ್ ಆಗಬೇಕಾಗುತ್ತೆ, ನಾನು ಓದ್ತೀನಿ, ಸೊ ನಾನು ಓದಿರೋದು ಕೂಡ ಎಕ್ಸಾಮಲ್ಲಿ ಬರ್ತವೆ, ಸೊ ನಾನು ಕೂಡ ಸ್ಕೋರ್ನ ಮಾಡ್ತೀನಿ, ನಾನು ಕೂಡ 90% ಸ್ಕೋರ್ನ ಮಾಡ್ಬೋದು, ನಾನು ಕೂಡ ಪಾಸ್ ಆಗ್ಬೋದು, ನಾನು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ತೊಗೊಂಡು ನಮ್ಮ ಒಂದು ಕಾಲೇಜಿನಲ್ಲಿ ಏನು ಬ್ಯಾನರ್ ಹಾಕ್ತಾರಲ್ಲ ರಿಸಲ್ಟ್ ಬಂದಿದ್ದೀನಿ ಆ ದಿನ ಆ ಬ್ಯಾನರಲ್ಲಿ ನಾನು ಕೂಡ ಇರ್ತೀನಿ. ಸೊ ಇದರೆಲ್ಲ ನೀವು ಕಾನ್ಫಿಡೆನ್ಸನ್ನು ಇಟ್ಕೋಬೇಕಾಗುತ್ತೆ, ನನ್ನ ಕೈಲಿ ಕೂಡ ಪಾಸ್ ಆಗಲಿಕ್ಕೆ ಆಗುತ್ತೆ, ನಾನು ಕೂಡ ಸ್ಕೋರ್ ಮಾಡ್ಬೋದು ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಈ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಕೂಡ ಆಗಬಾರ್ದು. ಸೊ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ. ಎರಡನೇದಾಗಿ ವಿದ್ಯಾರ್ಥಿಗಳು ಪ್ರಮುಖವಾಗಿ ಅಂದರೆ ಮುಖ್ಯವಾಗಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ನೀವು. ಸೊ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಐಡೆಂಟಿಫೈ ಮಾಡಬೇಕು, ಯಾಕಂದರೆ ನೀವು ಒಂದು ತಿಂಗಳಿದೆ ನಿಮಗೆ ಅಥವಾ ಇನ್ನೂ ಕಡಿಮೆ ದಿನ ಇರುತ್ತೆ ಸ್ಕೋರ್ ಮಾಡಬೇಕು ಅಂದರೆ ನೀವು ಇಡೀ ಸಿಲೆಬಸ್ಸನ್ನು ನೀವು ಓದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ವಿದ್ಯಾರ್ಥಿಗಳು, ಯಾಕಂದರೆ ಟೆಕ್ಸ್ಟ್ ಬುಕ್ನ ಓದ್ಕೊಂಡು ಕೂತ್ಕೋತೀವಿ ಅಂದರೆ ಈ ಟೈಮಲ್ಲಿ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ನೀವು ಪಾಸ್ ಆಗಬೇಕು ಅಂದರೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಪಾಯಿಂಟ್ ಆಫ್ ವ್ಯೂಲೇ ಓದಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಹುಡ್ಕೋದು, ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ಹಿಂಗೆ ಟೀಚರ್ಸ್ ಕೊಟ್ಟಿರ್ತಾರೆ, ಸೊ ಒಂದು ಟೀಚರ್ಸ್ ಕೊಟ್ಟಿರ್ತಾರಲ್ಲ ಅದಾಗಿರುತ್ತೆ. ಇನ್ನೊಂದು ಕಳೆದ 5 ವರ್ಷ ಎಲ್ಲರೂ ಕೂಡ ಹೇಳ್ತಾರೆ, ನಾನು ಕೂಡ ಹೇಳ್ತೀನಿ, ಇದು ಒರ್ಜಿನ್ ಕೂಡ, ಯಾಕೆಂದರೆ 5 ವರ್ಷದ ಕ್ವೆಶನ್ ಪೇಪರಲ್ಲಿ ಕೇಳಿರ್ತಕ್ಕಂತಹ ರಿಪೀಟೆಡ್ ಕ್ವೆಶನ್ಸ್ ಇರ್ತಾವಲ್ಲ ಅದನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಯಾಕೆಂದರೆ 5 ವರ್ಷವೂ ರಿಪೀಟ್ ಆಗಿದೆ ಅಂದರೆ ಅಥವಾ 5 ವರ್ಷದಲ್ಲಿ ಮೆಜಾರಿಟಿ ಟೈಮ್ ಕೇಳಿದ್ದಾರೆ ಅಂದರೆ ಅದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ, ಹಾಗಾಗಿನೇ ಅವರು ಅದನ್ನು ಕೇಳಿರ್ತಾರೆ. ಸೊ ನೀವೊಂದು ಥಿಂಕ್ ಮಾಡ್ಬೋದಾಗುತ್ತೆ, 5 ವರ್ಷದಲ್ಲಿ ಇಷ್ಟು ಟೈಮ್ ಕೇಳಿದ್ದಾರೆ, ಈ ಸರಿ ಕೇಳಲ್ವಾ, ಕೇಳ್ತಾರೆ, ಇದು ನಿಮ್ಮ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಸೊ ಕೇಳ್ತಾರೆ ಕೇಳಲ್ವ ಅನ್ನೋಂಥದ್ದು ಒಟ್ಟಿನಲ್ಲಿ ನೀವು ಅದ್ರ ಪ್ರಕಾರ ಸ್ಟಡಿ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ 5 ವರ್ಷದ ಕ್ವೆಶನ್ ಪೇಪರಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಇಂಪಾರ್ಟೆಂಟ್ ಯಾವುದು ಅಂತ ನೀವು ಅದನ್ನು ರೆಫರ್ ಮಾಡ್ಬೋದಾಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವೆಶನನ್ನು ಓದುವಂಥದ್ದಾಗಿರುತ್ತೆ. ಸೊ ಎರಡನೇ ಟಿಪ್ಪು. ಮೂರನೇ ಟಿಪ್ಪು, ಇಂಪಾರ್ಟೆಂಟ್ ಚಾಪ್ಟರ್ಸು, ಯಾವ ಪಾಠದಲ್ಲಿ ಹೆಚ್ಚಿಗೆ ಒಂದು ಪ್ರಶ್ನೆಗಳು ಬರ್ತವೆ ಹಾಗೆ ಹೆಚ್ಚಿಗೆ ಮಾರ್ಕ್ಸ್ ಕೂಡ ಬರುತ್ತೆ. ಸೊ ಇದನ್ನು ನೀವು ಮೊದಲನೇದಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ನಿಮಗೆ ಉದಾಹರಣೆಗೆ 8 ಚಾಪ್ಟರ್ಸ್ ಇದೆ ಅಂದ್ಕೊಳ್ಳಿ. ಸೊ ನಾನು 8 ಚಾಪ್ಟರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ 8 ಚಾಪ್ಟರ್ ಇದೆ. ಸೊ ಅದರಲ್ಲಿ 4 ರಿಂದ 5 ಚಾಪ್ಟರ್ಗಳಲ್ಲಿ ಮಾತ್ರನೇ ನಿಮಗೆ ಹೆಚ್ಚಿಗೆ ಒಂದು ಕ್ವೆಶನ್ಸ್ ಆಗಿರ್ಬೋದು, ಹೆಚ್ಚಿಗೆ ಮಾರ್ಕ್ಸ್ಗೆ ಒಂದು ಕ್ವೆಶನ್ಸ್ಗಳು ಬರ್ತಾ ಇರುತ್ತೆ. ಸೊ 10 ಮಾರ್ಕ್ಸ್ದಾಗಿರ್ಬೋದು, 5 ಮಾರ್ಕ್ಸ್ದಾಗಿರ್ಬೋದು ನಿಮಗೆ ಪ್ರಶ್ನೆಗಳು ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವು ಆ 4-5 ಚಾಪ್ಟರ್ನ ಮಾತ್ರ ಸ್ಟಡಿ ಮಾಡಬೇಕಾಗುತ್ತೆ ಚೆನ್ನಾಗಿ. ಸೊ ಯಾಕೆಂದರೆ ನೀವು ಉಳಿದಂತೆ ಚಾಯ್ಸಲ್ಲಿ ಅಟೆಂಡ್ ಮಾಡ್ಕೋಬೋದಾಗುತ್ತೆ. ಇನ್ನು 3 ಚಾಪ್ಟರ್ನ 4 ಚಾಪ್ಟರ್ನ ಓದಿಲ್ಲ ಅಂದರೂ ಕೂಡ ಆಗುತ್ತೆ, ಯಾಕಂದರೆ ಟೈಮ್ ಇರೋದಿಲ್ಲ ನಿಮ್ಮ ಬಳಿ ಅಷ್ಟು. ಹಾಗಾಗಿ ಆ ಒಂದು ಚಾಪ್ಟರಲ್ಲಿ ಇರತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದನ್ನು ಓದೋದಿರುತ್ತೆ. ಸೊ ಮೂರನೇ ಟಿಪ್ ಆಗಿರುತ್ತೆ ಇದು. ಸೊ ವಿದ್ಯಾರ್ಥಿಗಳಿಗೆ 4ನೇದು ಹೇಳುವಂಥದ್ದಾದರೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಫಸ್ಟ್ಗೆ ಕೊಡಬೇಕಾಗಿತ್ತು ನಿಮಗೆ. ಸೊ ಯಾಕೆಂದರೆ ವೇಳಾಪಟ್ಟಿ ಅಂದರೆ ಟೈಮ್ ಟೇಬಲನ್ನು ಹಾಕೋಬೇಕಾಗುತ್ತೆ, ಯಾಕಂದರೆ ನಿಮಗೆ ಪರೀಕ್ಷೆಗೆ 1 ತಿಂಗಳಿದೆ. ಸೊ ನಾನು ವಿಡಿಯೋ ಮಾಡ್ತಿರೋ ಟೈಮಲ್ಲಿ, ಸೊ ನೀವು ವಿಡಿಯೋ ನೋಡ್ತಿರೋ ಟೈಮಲ್ಲಿ ಎಷ್ಟು ದಿನ ಇದೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂದರೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ದಿನ ನನ್ನ ಗ್ಯಾಪನ್ನು ಕೊಡಬೇಕು, ಎಷ್ಟು ದಿನ ನನ್ನ ಹತ್ರ ಟೈಮ್ ಇದೆ, ಸೊ ಯಾವ ಸಬ್ಜೆಕ್ಟ್ ಕಷ್ಟ ಇದೆ, ಯಾವ ಸಬ್ಜೆಕ್ಟ್ ಈಸಿ ಇದೆ, ನಿಮಗೆ ಯಾವುದು ಕಷ್ಟ ಯಾವುದು ಈಸಿ ಅನಿಸುತ್ತಲ್ಲ ಅದರ ಪಾಯಿಂಟ್ ಆಫ್ ವ್ಯೂಲಿ ನೀವು ಟೈಮ್ ಟೇಬಲನ್ನು ಹಾಕೋಬೇಕಾಗುತ್ತೆ. ಅದಕ್ಕೆ ಇಷ್ಟಿಷ್ಟು ದಿನ ಅಥವಾ ಇಷ್ಟಿಷ್ಟು ಟೈಮ್ ಅಂತ ನೀವು ಕೊಟ್ಬಿಟ್ಟು ನೀವು ಸ್ಟಡಿ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮತ್ತು 5ನೇ ಟಿಪ್ಸನ್ನು ವಿದ್ಯಾರ್ಥಿಗಳು ಹೇಳುವಂಥದ್ದಾದರೆ ನೀವು ಸ್ಟಡಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಈಸಿ ಟು ಡಿಫಿಕಲ್ಟ್ ಆರ್ಡರ್, ಅಂದರೆ ಸುಲಭದಿಂದ ಕಷ್ಟದ ತನಕ ಓದಬೇಕಾಗುತ್ತೆ.
ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಬರುವಂಥ ಟಫ್ ಕ್ವಶನ್ಸನ್ನು ಕೂಡ ಟಫ್ ಚಾಪ್ಟರ್ನ ಕೂಡ ನೀವು ಈಸಿಯಾಗಿ ಓದೋಕ್ಕೆ ಇಷ್ಟ ಆಗುತ್ತೆ ನಿಮಗೆ, ಸೊ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಐದನೇ ಟಿಪ್ ಆಗಿರುತ್ತೆ ಇದು, ಈಸಿ ಟು ಡಿಫಿಕಲ್ಟ್ ಆರ್ಡರ್ ಅನ್ನೋವಂಥದ್ದು. ಆರನೇದು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದಾದರೆ ಸಮಯನ ವ್ಯರ್ಥ ಮಾಡಬೇಡಿ ವಿದ್ಯಾರ್ಥಿಗಳ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಯಾಕೆ ಗೊತ್ತಾ, ನೀವು ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ಒಂದರಿಂದ ಒಂದೂವರೆ ತಿಂಗಳು ರಜೆಯೇ ಸಿಕ್ಕಿರುತ್ತೆ, ಸೊ ಎಕ್ಸಾಮ್ ರಿಸಲ್ಟ್ ಬರೋ ತನಕನೂ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಆವಾಗ ನೀವು ಏನು ಬೇಕಾದ್ರೂ ಟೈಮ್ ವೇಸ್ಟ್ನ ಮಾಡ್ಬೋದು. ಅಂದರೆ ಟೈಮ್ ವೇಸ್ಟ್ ಅಂದರೆ ವಿದ್ಯಾರ್ಥಿಗಳು ಮಾಡುವಂಥದ್ದು ಮೊಬೈಲಲ್ಲಿ ಯೂಸ್ ಮಾಡ್ತಿರ್ತಾರೆ, ಸ್ಕ್ರಾಲ್ ಮಾಡ್ತಿರ್ತಾರೆ, ವೀಡಿಯೋ ನೋಡೋದು, ಗೇಮ್ ಆಡೋದು, ಈ ಥರ ಮಾಡ್ತಿರ್ತಾರೆ. ಹಾಗೆ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಸುತ್ತಾಡ್ತಾ ಇರ್ತಾರೆ, ಇದೆಲ್ಲ ಎಕ್ಸಾಮ್ ಮುಗಿದ ಮೇಲೂ ಕೂಡ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಥರ ಟೈಮ್ ವೇಸ್ಟ್ಗಳನ್ನು ಮಾಡಬೇಡಿ. ಸೊ ವಿದ್ಯಾರ್ಥಿಗಳು, ಈ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಹೆಚ್ಚಿಗೆ ಅಂಕವನ್ನು ಗಳಿಸ್ಬೋದು, ಹಾಗೆ ಪಾಸ್ ಅಂತೂ ಕೂಡ ಗ್ಯಾರಂಟಿ ಆಗಿ ಆಗ್ತೀರಾ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರುಗಳಿಗೆ, ಕಾಲೇಜಸ್ ಗ್ರೂಪ್ಗಳಿಗೆ, ಫ್ರೆಂಡ್ಸ್ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ